ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಪೊಲೀಸ್ ಪಡೆ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಶನ್ ಮಾಡಿದ್ವಿ ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಈ ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾವು ಪಾರ್ಟ್ ಒನ್ ಒಳಗಡೆ ಸುಮಾರು ಈ ಒಂದು ಪೊಲೀಸ್ ಕಮಿಷನರೇಟ್ಸ್ ಆಗಿರ್ಬಹುದು ಪೊಲೀಸ್ ವಲಯಗಳ ಬಗ್ಗೆ ಆಗಿರಬಹುದು ಅಥವಾ ಪೊಲೀಸ್ ಈ ಒಂದು ಜಿಲ್ಲೆಗಳಾಗಿರ್ಬಹುದು ಅಥವಾ ಪೊಲೀಸ್ ಪೊಲೀಸ್ ಸಿಸ್ಟಮ್ ಗೆ ಸಂಬಂಧ ಪಟ್ಟಂಗೆ ಅದ್ರ ಹಿನ್ನೆಲೆ ಆಗಿರಬಹುದು ಹೌದಾ ಕೆ ಎಸ್ ಆರ್ ಬಿ ಬೆಟಾಲಿಯನ್ಸ್ ಆಗಿರ್ಬಹುದು ಐಆರ್ ಬೆಟಾಲಿಯನ್ಸ್ ಆಗಿರ್ಬಹುದು ಸೊ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬಂದ್ರಿ ಸೊ ಪಾರ್ಟ್ ಒನ್ ಅಲ್ಲಿ ಇದೆ ಯಾರಾದ್ರೂ ಪಾರ್ಟ್ ಒನ್ ನೋಡಿರ್ಲಿಲ್ಲ ಅಂತ ಸರ್ತಿ ಪೊಲೀಸ್ ಸಿಸ್ಟಮ್ ಬಗ್ಗೆ ಇರತಕ್ಕಂತ ಪಾರ್ಟ್ ಒನ್ ಅನ್ನ ನೋಡ್ಕೊಂಡ್ ಬನ್ನಿ ಸೊ ಅದಾದ್ರೆ ಇವಾಗ ನಾನು ಇರೋದು ಪೊಲೀಸ್ ಸಿಸ್ಟಮ್ ಸೆಕೆಂಡ್ ಅನ್ನ ತಗೊಳ್ತಾ ಇದ್ದೀನಿ ಪೊಲೀಸ್ ಪಡೆಗಳ ಬಗ್ಗೆ ಅಥವಾ ಪೊಲೀಸ್ ಸಂಘಟನೆಗಳು ಅಂತ ಹೇಳ್ತು ಸೊ ಇಲ್ಲಿರ್ತಕ್ಕಂಥ ಪೊಲೀಸ್ ಸಂಘಟನೆಗಳು ಇಲ್ಲಿ ಯಾವುದು ಅಂತ ಪೊಲೀಸ್ ವಿಶೇಷ ಪಡೆಗಳು ಅಂತ ಹೇಳ್ತು ಸೊ ಹಾಗಾದ್ರೆ ಪೊಲೀಸ್ ವಿಶೇಷ ಪಡೆಗಳು ಅಥವಾ ಸಂಘಟನೆಗಳನ್ನು ನೋಡಿದಾಗ ಒಂದು ರಾ ಆಗಿರ್ಬಹುದು ಹೌದಾ ರಾ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಅಂತಂದ್ರೆ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ಸ್ ಅಂತ ಹೇಳ್ತೀವಿ ಐ ಬಿ ಅಂತಂದ್ರೆ ಇಂಟೆಲಿಜೆನ್ಸಿ ಬ್ಯೂರೋ ಅಂತ ಹೇಳ್ತೀವಿ ಸಿಬಿಐ ಅಂತಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ಸಿಬಿ ಸಿ ಅಂದ್ರೆ ಸೆಂಟ್ರಲ್ ವಿಜುಲೆನ್ಸ್ ಕಾಪ್ಸ್ ಅಂತ ಹೇಳ್ತೀವಿ ಇ ಡಿ ಅಂತಂದ್ರೆ ಯಾವುದು ಅಂತಂದ್ರೆ ಈ ಒಂದು ಎನ್ಫೋರ್ಸ್ಮೆಂಟಲ್ ಡಿಪಾ ಡೈರೆಕ್ಟರೇಟ್ ಅಂತ ಹೇಳ್ತೀವಿ ಅಥವಾ ಡೈರೆಕ್ಟರ್ ರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎನ್ ಐ ಆಗಿರ್ಬೋದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಹೇಳ್ತೀವಿ ಸಿಐಡಿ ಡಿ ಆಗಿರ್ಬೋದು ಸಿ ಐ ಡಿ ಅಂತಂದ್ರೆ ಯಾವ್ದು ಹೇಳ್ತೀವಿ ಅಂದ್ರೆ ಸೆಂಟ್ರಲ್ ಸಿಐ ಡಿ ಅಂತಾರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಎಸ್ ಪಿ ಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ತೀವಿ ಎನ್ ಸಿ ಬಿ ಅಂತಂದ್ರೆ ಈ ಒಂದು ಅಂದ್ರೆ ಆ ಎನ್ ಸಿ ಬಿ ಅಂತಂದ್ರೆ ಯಾವ್ದು ಕೇಳ್ತೀವಿ ಅಂತಂದ್ರೆ ಇಲ್ಲಿ ನಾವು ನೋಡಿದಾಗ ಇದು ಡ್ರಗ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಹೇಳ್ತೀವಿ ಹೌದಾ ನ್ಯಾಷನಲ್ ಕಂಟ್ರೋಲರ್ ಅಥವಾ ನಾರ್ಕೋಟಿಕ್ ಕಂಟ್ರೋಲರ್ ಬ್ಯೂರೋ ಅಂತ ಹೇಳ್ತೀವಿ ಅದಾ ನಾರ್ಕೋಟಿಕ್ ಕಂಟ್ರೋಲರ್ ಬ್ಯೂರೋ ಅಂತ ಹೇಳ್ತೀವಿ ಯಾವ್ದು ಅಂದ್ರೆ ಎನ್ ಸಿ ಬಿ ಅಂಡ್ ಇಂಟರ್ಪೋಲ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಇದು ಇಂಟರ್ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಒಂದು ಸಂಸ್ಥೆ ಸೊ ಹಾಗಾದ್ರೆ ಈ ಪೊಲೀಸ್ ಸಂಸ್ಥೆಗಳು ಏನಾಗ್ತಾವ ಅಂದ್ರೆ ಪೊಲೀಸ್ ಸಂಘಟನೆಗಳನ್ನ ನಾವು ನೋಡ್ತಿವಿ ಜೊತೆಗೆ ಇದ್ರ ಜೊತೆ ನೋಡ್ತಾ ಯಾವುದು ಅಂದ್ರ ಪೊಲೀಸ್ ಪಡೆಗಳ ಬಗ್ಗೆ ನೋಡ್ತಿವಿ ಬಿ ಎಸ್ ಎಫ್ ಆಗಿರ್ಬಹುದು ಸಿಆರ್ ಪಿ ಎಫ್ ಆಗಿರ್ಬೋದು ಸಿ ಐ ಎಸ್ ಎಫ್ ಆಗಿರ್ಬಹುದು ಅಸ್ಸಾಂ ರೈಫಲ್ಸ್ ಆಗಿರ್ಬಹುದು ಇನ್ನೊಂದ್ ಯಾವ್ದು ಅಂತಂದ್ರೆ ಐ ಟಿ ಬಿ ಪಿ ಅಂತ ಹೇಳ್ತೀವಿ ಯಾವ್ದು ಅಂತಂದ್ರ ಐ ಟಿ ಬಿ ಪಿ ಆಗಿರ್ಬೋದು ಸೊ ಇಷ್ಟನ್ನು ಏನ್ ಮಾಡ್ತೀವಿ ಅಂದ್ರ ಪೊಲೀಸ್ ಪಡೆ ಎಲ್ಲ ನೋಡ್ತೀವಿ ಸೊ ಅದ್ರ ಮೊದ್ಲೇದಾಗ ಯಾವ್ದು ಅಂತಾರಾ ರಾ ಅಂತಂದ್ರೆ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ಸ್ ಅಂತ ಹೇಳ್ತೀವಿ ರಾ ಅಂತಂದ್ರೆ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ಸ್ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಎಂಟರಲ್ಲಿ ಏನಾಗುತ್ತೆ ಅಂತ ಸ್ಥಾಪನೆ ಆಗುತ್ತೆ ಸೊ ರಾನ್ ಸ್ಥಾಪನೆ ಆಗಿದೆ ಅಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಅರವತ್ ಎಂಟರಲ್ಲಿ ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿ ಇರೋದೆಲ್ಲಿ ಅಂತಂದ್ರೆ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಹೌದಾ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಪ್ರೆಸೆಂಟ್ ಮುಖ್ಯಸ್ಥರಿ ಯಾರಿದ್ದಾರೆ ಅಂತಾರ ರವಿ ಸಿನ್ಹಾ ಅವರು ಪ್ರಸ್ತುತ ಮುಖ್ಯಸ್ಥರಿ ಆಗಿದ್ದಾರೆ ಯಾರಿದ್ದಾರೆ ಅಂತಂದ್ರೆ ರವಿ ಸಿನ್ಹಾ ಅವರು ಪ್ರೆಸೆಂಟ್ ಹೆಡ್ ಇದ್ದಾರೆ ಸೊ ಹಾಗಾದ್ರೆ ಇದೇನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ಸ್ ಅಥವಾ ಬಾಹ್ಯ ಗುಪ್ತಚರ ಸಂಸ್ಥೆ ಅಂತಂದ್ರೆ ಸಾಮಾನ್ಯವಾಗಿ ಭಾರತದ ಹೊರಗಡೆ ಕಾರ್ಯನಿರ್ವಹಿಸ್ತಕ್ಕಂತಹ ಸಂಘಟನೆ ಹೌದಾ ಇದು ಭಾರತದಲ್ಲಿ ನಿರ್ವಹಣೆ ಮಾಡಂಗಿಲ್ಲ ಭಾರತದ ಆಚೆ ಏನಾಗ್ತದೆ ಅಂದ್ರೆ ಹೊರಭಾಗದಲ್ಲಿ ಕೆಲಸ ಮಾಡ್ತಕ್ಕಂತ ಸಂಘಟನೆ ಅಂಡ್ ಇತರೆ ದೇಶಗಳ ಚಟುವಟಿಕೆಗಳು ಅವುಗಳ ರಾಜತಾಂತ್ರಿಕ ನೀತಿ ಮತ್ತು ಅಲ್ಲಿನ ಆಗು ಹೋಗುಗಳ ಬಗ್ಗೆ ವಿಶ್ಲೇಷಿಸಿ ಭಾರತ ಸರ್ಕಾರಕ್ಕೆ ವರದಿ ಮಾಡ್ತಕ್ಕಂಥದ್ದು ಅಂದ್ರೆ ಬೇರೆ ಬೇರೆ ದೇಶಗಳು ಏನೇನ್ ರೀತಿ ಚಟುವಟಿಕೆಗಳಿದಾವೆ ಭಾರತಕ್ಕೆ ಅದರಿಂದ ಏನಾದ್ರು ಎಫೆಕ್ಟ್ ಆಗತ್ತಾ ಪರಿಣಾಮ ಆಗತ್ತಾ ಅಥವಾ ಭಾರತದ ಜೊತೆ ಏನಾದ್ರು ಭಾರತದ ಅಪೋಸಿಟ್ಸ್ ಏನಾದ್ರೂ ಕ್ರಿಯೆಗಳು ನಡೀತಾ ಇದ್ವು ಅಂದ್ರೆ ಅಂತ ಒಂದು ಚಟುವಟಿಕೆಗಳ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ಕೊಡ್ತಕ್ಕಂತ ಸಂಸ್ಥೆ ಯಾವುದು ಅಂತಂದ್ರೆ ಈ ಒಂದು ರಾ ಅಂತ ಹೇಳ್ತೀವಿ ರಿಸರ್ಚ್ ಅಂಡ್ ಅನಲೈಸಿಸಸ್ ವಿಂಗ್ಸ್ ಅಂತ ಹೇಳ್ತೀವಿ ರಾ ಅಂತಕ್ಕಂತ ಸಂಸ್ಥೆ ಎಷ್ಟಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಹತ್ತೊಂಬತ್ತರ ಅರವತ್ತೆಂಟು ಅಂಡ್ ಕೇಂದ್ರ ಕಚೇರಿ ಇದು ಕೇಂದ್ರ ಕಚೇರಿ ಅಂದ್ರ ನವದೆಹಲಿಯಲ್ಲಿ ಇದೆ ಪ್ರಸ್ತುತ ಮುಖ್ಯಸ್ಥರ ಯಾರಿದ್ದಾರೆ ಅಂತಾರ ರವಿ ಸಿನ್ಹಾ ಅವರು ಮುಖ್ಯಸ್ಥರಾಗಿದ್ದಾರೆ ಅಂಡ್ ಎರಡನೇದಾಗಿ ನೋಡ್ತಕ್ಕಂಥದ್ದು ಯಾವುದು ಅಂತ ಐ ಬಿ ಇಂಟೆಲಿಜೆನ್ಸಿ ಬ್ಯೂರೋ ಅಂತ ಹೇಳ್ತೀವಿ ಅದು ದೇಶದ ಹೊರಗಡೆ ಇರುತ್ತೆ ಇದೇನು ಅಂದ್ರೆ ದೇಶದ ಆಂತರಿಕವಾಗಿ ಭದ್ರತಾ ಸಂಸ್ಥೆ ಅಂತ ಹೇಳ್ತೀವಿ ಸೊ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರ ಹದಿನೆಂಟ್ನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಆಗುತ್ತೆ ಅಂಡ್ ಕೇಂದ್ರ ಕಚೇರಿ ಎಲ್ಲೈತಿ ಐತಿ ಅಂತ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಹೌದಾ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಪ್ರೆಸೆಂಟ್ ಮುಖ್ಯಸ್ಥರಿ ಯಾರಿದ್ದಾರೆ ಅಂತರ ತಪನ್ ಕುಮಾರ್ ದೇಖಾ ಅವರು ಪ್ರಸ್ತುತ ಮುಖ್ಯಸ್ಥರಿ ಆಗಿದ್ದಾರೆ ಯಾರಿದ್ದಾರೆ ಅಂತ ತಪನ್ ಕುಮಾರ್ ದೇಖಾ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಭಾರತದ ಆಂತರಿಕ ಗುಪ್ತಚರ ಮತ್ತು ಆಂತರಿಕ ಭದ್ರತೆಯನ್ನ ಕಾಪಾಡುತ್ತದೆ ಹೆಂಗೆ ರಾ ಅಂತಕ್ಕಂಥದ್ದು ಬೇರೆ ಬೇರೆ ದೇಶಗಳಲ್ಲಿ ಇದ್ದು ನಮ್ಮ ಭದ್ರತೆಯನ್ನು ಕಾಪಾಡುತ್ತೋ ಅದೇ ರೀತಿ ನಮ್ ಗಡಿ ಒಳ ಕೆಲಸ ಮಾಡ್ತಾ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ಐ ಬಿ ಇಂಟೆಲಿಜೆನ್ಸಿ ಬ್ಯೂರೋ ಅಂತ ಹೇಳ್ತೀವಿ ಅಟ್ ಪ್ರೆಸೆಂಟ್ ಮುಖ್ಯಸ್ಥರು ಯಾರಿದ್ದಾರೆ ಅಂತ ತಪನ್ ಕುಮಾರ್ ದೇಖಾ ಅವರು ಪ್ರೆಸೆಂಟ್ ಮುಖ್ಯಸ್ಥರಾಗಿದ್ದಾರೆ ಇನ್ನ ಮೂರನೇದಾಗಿ ನೋಡ್ತಕ್ಕಂಥ ಸಂಸ್ಥೆ ಯಾವ್ದು ಅಂತಾರ ಸಿಬಿಐ ಅಂತ ಹೇಳ್ತೀವಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ಅಥವಾ ಕೇಂದ್ರೀಯ ತನಿಖಾ ದಳ ಅಂತ ಕರಿತೀವಿ ಹೌದಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಕೇಂದ್ರೀಯ ತನಿಖಾ ದಳ ಅಂತ ಹೇಳ್ತೀವಿ ಆಗಿದೆ ಅಂತಂದ್ರ ಅಂತಂದ್ರೆ ಇದು ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಮೂರಲ್ಲಿ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ ನೂರ ಮೂರಲ್ಲಿ ಸ್ಥಾಪನೆ ಆಗುತ್ತೆ ಅಂಡ್ ಮುಖ್ಯವಾಗಿ ಏನು ಅಂತಂದ್ರ ಸೊ ಇದು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಕೆ ಸಂತಾನಂ ಅಂತ ಹೇಳ್ತೀವಿ ಸೊ ಕೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿಯಲ್ಲಿ ಇತ್ತಿ ಅಂತ ನವದೆಹಲಿಯಲ್ಲಿ ಇದೆ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂದ್ರ ಪ್ರವೀಣ್ ಸೂಧವರ್ ಮುಖ್ಯಸ್ಥರಾಗಿದ್ದಾರೆ ಹೌದಾ ಪ್ರವೀಣ್ ಸೂಧವರ್ ಏನಾಗಿದ್ದಾರೆ ಅಂದ್ರೆ ಪ್ರೆಸೆಂಟ್ ಮುಖ್ಯಸ್ಥರಾಗಿದ್ದಾರೆ ಸೊ ಹಾಗಾದ್ರೆ ಒಂದು ಅಪರಾಧಗಳಾಗಿತ್ತು ಅಂತರ ಆ ಅಪರಾಧಗಳ ವಿರುದ್ಧ ಆಗಿರ್ಬೋದು ಕೊಲೆಗಳ ವಿರುದ್ಧ ಆಗಿರ್ಬೋದು ದರೋಡೆಗಳ ವಿರುದ್ಧ ಆಗಿರ್ಬೋದು ಭ್ರಷ್ಟಾಚಾರದ ವಿರುದ್ಧ ಆಗಿರ್ಬೋದು ಭಾರತದಲ್ಲಿ ಅಪರಾಧಗಳಂತ ಏನಿರ್ತಾವ ಅಪರಾಧಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದ್ರ ಈ ಒಂದು ಸಿಬಿಐ ಅಂತ ಹೇಳ್ತೇವೆ ಹೌದಾ ಅಪರಾಧಿಗಳ ವಿರುದ್ಧ ತನಿಖೆ ಮಾಡ್ತಕ್ಕಂಥ ಕೆಲಸನ ಯಾರು ಮಾಡ್ತಾರೆ ಅಂತರ ಸಿಬಿಐ ಬಿ ಮಾಡುತ್ತೆ ಹಾಗಾದ್ರೆ ಆ ಪ್ರಾಧಿಗಳ ವಿರುದ್ಧ ತನಿಖೆ ಮಾಡಿಕೊಂಡು ಭಾರತವನ್ನ ಸೆಕ್ಯೂರ್ ಮಾಡ್ತಕ್ಕಂಥದ್ದು ಭದ್ರತಾ ಸಂಸ್ಥೆ ಯಾವುದು ಅಂತರ ಸಿ ಬಿ ಐ ಅಂತ ಹೇಳ್ತೀವಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನೆಕ್ಸ್ಟ್ ಒನ್ ಯಾವುದು ಅಂತಾರ ಸಿ ವಿ ಸಿ ವಿ ಸಿ ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಥವಾ ಕಾಪ್ಸ್ ಅಂತ ಹೇಳ್ತೀವಿ ಸೆಂಟ್ರಲ್ ವಿಜಿಲೆನ್ಸ್ ಕಾಫ್ಸ್ ಅಂತ ಹೇಳ್ತೀವಿ ಸಿ ವಿ ಸಿ ಕೇಂದ್ರೀಯ ಜಾಗೃತಿ ದಳ ಅಂತ ಕರೀತಾರೆ ಸೊ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬರ ಅರವತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಹೌದಾ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತರ ಅರವತ್ನಾಲ್ಕರೊಳಗೆ ಸ್ಥಾಪನೆ ಆಗುತ್ತೆ ಅಂಡ್ ಕೇಂದ್ರ ಕಚೇರಿ ಎಲ್ಲೈತಿ ಅಂತ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಹೌದಾ ಎಲ್ಲಿದೆ ಅಂತಂದ್ರೆ ನವದೆಹಲಿಯಲ್ಲಿ ಇದೆ ಪ್ರೆಸೆಂಟ್ ಹೆಡ್ ಯಾರಿದ್ದಾರೆ ಅಂತ ನೋಡಿದ್ರೆ ಪ್ರವೀಣ್ ಕುಮಾರ್ ಶ್ರೀವಾತ್ಸವ್ ಇದ್ದಾರೆ ಹೌದಾ ಪ್ರವೀಣ್ ಕುಮಾರ್ ಶ್ರೀವಾತ್ಸವ್ ಏನಿದ್ದಾರೆ ಅಂತಾರ ಪ್ರಸ್ತುತ ಈ ಒಂದು ಸಿ ಸಿ ಹೆಡ್ ಆಗಿದ್ದಾರೆ ಹಾಗಾದ್ರೆ ಏನ್ ಕೆಲಸ ಮಾಡುತ್ತೆ ಅಂತಾರೆ ಇಲ್ಲಿ ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನ ವಿವಿಧ ಅಧಿಕಾರಿಗಳಿಗೆ ಅವರ ಕಾರ್ಯವನ್ನು ಯೋಜಿಸಲು ಕಾರ್ಯಗತ ಅಂದ್ರ ಸಿಬಿಐ ಬಿ ಅಥವಾ ಎಲ್ಲ ಒಂದು ಕೇಂದ್ರ ಸರ್ಕಾರದ ಅದೇ ಕಾರ್ಯನಿರ್ವಹಿಸತಕ್ಕಂಥ ಸಂಘಟನೆಗಳಿಗೆ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಅರಿವನ್ನು ಮೂಡಿಸತಕ್ಕಂಥ ಕೆಲಸ ಅಂಡ್ ಅವರೇ ಅಧಿಕಾರಿಗಳ ಅಧಿಕಾರಗಳು ಏನೇನಿದಾವೆ ಅಂತ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ಕೊಡ್ತಾರೆ ಅಂದ್ರ ಸಿ ಬಿ ಸಿ ಮಾಡುತ್ತೆ ಹಾಗಾದ್ರೆ ಸಿ ಬಿ ಸಿ ಅಂತಾರೆ ಸೆಂಟ್ರಲ್ ವಿಜಿಲೆನ್ಸ್ ಕಾಪ್ಸ್ ಅಂತ ಹೇಳ್ತೀವಿ ಕೇಂದ್ರೀಯ ಜಾಗೃತಿ ದಳ ಅಂತ ಕರೀತಾರೆ ಸ್ಥಾಪನೆಗೆ ಆಗಿದೆ ಅರವತ್ನಾಲ್ಕು ಇದು ಕೂಡ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಕೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗುತ್ತೆ ಹೌದಾ ಕೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗತ್ತೆ ಹಂಗಾದ್ರೆ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರ ಇಡಿ ಅಂತ ಹೇಳ್ತೀವಿ ಇಡಿ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕರೀತಾರೆ ಅಥವಾ ಜಾರಿ ನಿರ್ದೇಶನಾಲಯ ಅಂತ ಹೇಳ್ತೀವಿ ಹೌದಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕರಿತೀವಿ ಅಥವಾ ಜಾರಿ ನಿರ್ದೇಶನಾಲಯ ಅಂತ ಕರೀತಾರೆ ಹಾಗಾದ್ರೆ ಸ್ಥಾಪನೆ ಎಷ್ಟಲ್ಲಿ ಆಗುತ್ತೆ ಅಂದ್ರ ಹತ್ತೊಂಬತ್ ನೂರ ಐವತ್ತಾರೊಳಗಡೆ ಸ್ಥಾಪನೆ ಆಗುತ್ತೆ ಸ್ಥಾಪನೆ ಆಗಿದೆ ಎಷ್ಟೊಳಗಡೆ ಅಂದ್ರೆ ಹತ್ತೊಂಬತ್ತೂರ ಐವತ್ತಾರೊಳಗಡೆ ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತಾರ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಹೌದಾ ಎಲ್ಲಿದೆ ಕೇಂದ್ರ ಕಚೇರಿ ಅಂತ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಪ್ರೆಸೆಂಟ್ ಹೆಡ್ ಯಾರಿದ್ದಾರೆ ಅಂತಾರ ರಾಹುಲ್ ನವೀನ್ ಅವರು ಪ್ರೆಸೆಂಟ್ ಹೆಡ್ ಇದ್ದಾರೆ ಯಾರಿದ್ದಾರೆ ಅಂತಂದ್ರ ರಾಹುಲ್ ನವೀನ್ ಅವರು ಪ್ರೆಸೆಂಟ್ ಹೆಡ್ ಇದ್ದಾರೆ ಅಂಡ್ ಇಲ್ಲಿ ಈದ್ ಏನ್ ಮಾಡುತ್ತೆ ಅಂದ್ರ ಇದು ಯಾರು ಅಂಡರ್ ಕೆಲಸ ಮಾಡುತ್ತೆ ಅನ್ನೋದು ನೆನಪಿರ್ಕೊಳ್ರಿ ಕಂದಾಯ ಇಲಾಖೆ ಅಂತ ಹೇಳ್ತೇವೆ ಅಥವಾ ಹಣಕಾಸು ಸಚಿವಾಲಯ ಅಥವಾ ಕಂದಾಯ ಸಲ್ವಾ ಕೆಲಸ ಮಾಡುತ್ತೆ ಆರ್ಥಿಕವಾಗಿ ಏನಾದ್ರು ಅಪರಾಧಗಳು ನಡೆದು ಆರ್ಥಿಕವಾಗಿ ಏನಾದ್ರು ವೃತ್ತಗಳು ನಡೆದು ಅಂತಂದ್ರೆ ಅವುಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಯಾವುದು ಅಂತ ಇಡಿ ಅಂತ ಹೇಳ್ತೀವಿ ಆರ್ಥಿಕ ಕಾನೂನುಗಳನ್ನಾಗಿರಬಹುದು ಅಂಡ್ ಶಿಸ್ತುಬದ್ಧವಾಗಿ ಜಾರಿ ಮಾಡ್ತಕ್ಕಂತ ಹಾಗು ಅವು ಪಾಲನೆ ಆಗದ್ ಆಗ್ಲಿಲ್ಲ ಅಂದ್ರ ಪಾಲನೆ ಆಗ್ಲಿಲ್ಲ ಅಂತ ಅವುಗಳ ವಿರುದ್ಧ ಕ್ರಮ ಕೈಗೊಳ್ಳತಕ್ಕಂತ ಕೆಲಸ ಯಾರು ಮಾಡ್ತಾರೆ ಅಂತಂದ್ರ ಇಡಿ ಮಾಡುತ್ತೆ ಆರ್ಥಿಕ ಅಪರಾಧಿಗಳನ್ನ ಪತ್ತೆಸ್ತಕ್ಕಂಥದ್ದು ಆರ್ಥಿಕತೆ ಸಂಬಂಧಪಟ್ಟಂಗೆ ಎಲ್ಲಾನು ಕಾನೂನಿನ ಸಂಬಂಧಪಟ್ಟಂಗೆ ಪಟ್ಟಂಗೆ ನೋಡ್ಕೊಳ್ತಕ್ಕಂಥದ್ದು ಯಾವ್ದು ಅಂತಂದ್ರ ಆರ್ಥಿಕ ಕಾನೂನುಗಳು ಸೊ ಅದ್ರ ಕ್ರಾಸ್ ಮಾಡದೆ ಇರೋವಂಗೆ ಹೌದಾ ಆರ್ಥಿಕ ಕಾನೂನುಗಳು ಶಿಸ್ತುಬದ್ಧವಾಗಿ ಪರಿಪಾಲನೆ ಆಗ್ಬೇಕು ಅಂತ ರೀತಿ ನೋಡ್ಕೊಳ್ತಕ್ಕಂಥದ್ದು ಯಾವ್ದು ಅಂತ ಇಡಿ ಅಂತ ಹೇಳ್ತದ ಅದು ಎನ್ಫೋರ್ಸ್ಮೆಂಟಲ್ ಡೈರೆಕ್ಟೋರೇಟ್ ಅಂತ ಕರಿತೀವಿ ಸೊ ಅದಾದ್ರೆ ನೆಕ್ಸ್ಟ್ ಯಾವ್ದು ಅಂದ್ರ ಎನ್ ಐ ಎ ಏನಾದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕರಿತಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಹೇಳ್ತೀವಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತ ಕರಿತು ಹೌದಾ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತಕ್ಕಂಥ ಸ್ಥಾಪನೆ ಆಗಿದೆ ಅಷ್ಟಲ್ಲಿ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಪ್ರೆಸೆಂಟ್ ಹೆಡ್ ಯಾರಿದ್ದಾರೆ ಅಂತರ ದಿನಕರ್ ಗುಪ್ತಾ ಅವರು ಹೆಡ್ಡಿದ್ದಾರೆ ದಿನಕರ್ ಗುಪ್ತಾ ಅವರು ಅಂದ್ರೆ ಪ್ರಸ್ತುತ ಎನ್ ಐ ಎ ಹೆಡ್ಡಿದ್ದಾರೆ ಹಾಗಾದ್ರೆ ಗೃಹ ವ್ಯವಹಾರಗಳ ಸಚಿವಾಲಯದ ಲಿಖಿತ ಘೋಷ ಘೋಷಣೆ ಆಗಿರ್ಬೋದು ಅಂಡ್ ರಾಜ್ಯಗಳಿಂದ ವಿಶೇಷ ಅನುಮತಿ ಇಲ್ಲದೆ ರಾಜ್ಯಗಳಾದ್ಯಂತ ಭಯೋತ್ಪಾದನೆ ಸಂಬಂಧಿತ ಅಪರಾಧಗಳನ್ನ ಹೌದಾ ನೆನಪಿಟ್ಕೊಡ್ರಿ ಎನ್ ಐ ಎ ಸೊ ಐ ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ ಈ ಎರಡ್ ಸಾವಿರದ ಎಂಟರೊಳಗಡೆ ಮುಂಬೈನ ತಾಜ್ ಹತ್ತಿರ ಮೇಲೆ ದಾಳಿಯಾಗುತ್ತೆ ಭಯೋತ್ಪಾದಕ ಉಗ್ರ ಲಷ್ಕರ್ ತೈಬಾ ಅಂತಕ್ಕಂಥ ಉಗ್ರಗಾಮಿ ಸಂಘಟನೆ ದಾಳಿ ಮಾಡಿರುತ್ತೆ ಅಂತ ಸಂದರ್ಭದೊಳಗಡೆ ಸೊ ಈ ಒಂದು ಎನ್ ಐ ಸ್ಥಾಪನೆ ಮಾಡ್ತಾರೆ ಹೌದಾ ಎರಡ್ ಸಾವಿರದ ಎಂಟರಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗಿರುತ್ತೆ ಸೊ ಭಯೋತ್ಪಾದನಾ ಉಗ್ರಗಾಮಿ ಸಂಘಟನೆಗಳ ಸೆರೆ ಹಿಡಿಬೇಕು ಅವ್ರ ವಿರುದ್ಧ ತನಿಖೆ ಮಾಡ್ಬೇಕು ಅಂತಕ್ಕಂತ ಉದ್ದೇಶನೇ ಸ್ಥಾಪನೆ ಆಗಿದೆ ಯಾವುದು ಅಂತ ಎನ್ ಐ ಎ ಅಂತ ಹೇಳ್ತು ಸೊ ಅದಾದ್ಮೇಲೆ ಎಷ್ಟು ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಸಿಐಡಿ ಡಿ ಸಿ ಐ ಡಿ ಅಂತಂದ್ರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಥವಾ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಅಪರಾಧ ತನಿಖಾ ದಳ ಅಂತ ಕರಿತೀವಿ ಸೊ ಸಿಐಡಿ ಡಿ ಏನ ಏನಾದ್ರು ಪ್ರತಿಯೊಂದು ರಾಜ್ಯಗಳು ಇಷ್ಟ ಹತ್ರ ನೋಡಿದ್ವಿ ಎಲ್ಲ ಎನ್ ಐ ಎ ಆಗಿರ್ಬಹುದು ಅಂಡ್ ಎನ್ ಐ ಎ ಆಗಿರ್ಬಹುದು ಅಂಡ್ ಅದಾದ್ರೆ ಸಿ ಬಿ ಐ ಆಗಿರ್ಬಹುದು ಸಿ ಬಿ ಸಿ ಆಗಿರ್ಬಹುದು ಕೇಂದ್ರಕ್ಕೆ ಒಂದೇ ಇರತ್ತ ಕೇಂದ್ರಕ್ಕೆ ಒಂದೇ ಇರತ್ತ ಹೌದಾ ಆದ್ರೆ ಸಿ ಐ ಡಿಗಳು ಏನಾಗಿರ್ತಾವೆ ಅಂದ್ರೆ ಪ್ರತಿಯೊಂದು ರಾಜ್ಯಗಳಿಗೆ ಒಂದೊಂದಾಗಿರ್ತವೆ ಹೌದಾ ಯಾವ ಪ್ರತಿಯೊಂದು ರಾಜ್ಯಗಳು ಏನಾಗಿರ್ತಾರೆ ಅಂತಂದ್ರ ಒಂದೊಂದಾಗಿರ್ತವೆ ಸೊ ಪ್ರತಿಯೊಂದು ರಾಜ್ಯಗಳಿಗೂ ಒಂದೊಂದೊಂದು ಏನಾಗಿರ್ತಾವಂದ್ರೆ ಸಿ ಐ ಡಿ ಕರ್ನಾಟಕ ಒಂದಿದೆ ಉತ್ತರ ಪ್ರದೇಶಕ್ಕೆ ಒಂದಿದೆ ಗುಜರಾತ್ ಒಂದಿದೆ ಪ್ರತಿಯೊಂದು ರಾಜ್ಯಗಳಿಗೂ ಇರ್ತವೆ ಸೊ ಹಾಗಾದ್ರೆ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಆಕ್ಚುಲಿ ಸಿ ಐ ಡಿ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂತಾರೆ ಹತ್ತೊಂಬತ್ ನೂರ ಎರಡರಲ್ಲಿ ಸ್ಥಾಪನೆ ಆಗಿರುತ್ತೆ ಹತ್ತೊಂಬತ್ ನೂರ ಎರಡರಲ್ಲಿ ಸ್ಥಾಪನೆ ಆಗುತ್ತೆ ಅಂಡ್ ಕೇಂದ್ರ ಕಚೇರಿ ಇರೋದೆಲ್ಲಿ ಅಂತಂದ್ರೆ ಸೊ ಕೇಂದ್ರ ಕಚೇರಿ ಇರೋದೆಲ್ಲಿ ಅಂತಂದ್ರೆ ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ ಹೌದಾ ಸಿ ಐ ಡಿ ಕೇಂದ್ರ ಕಚೇರಿ ಇರೋದೆಲ್ಲಿ ಅಂತಾರ ಪ್ರತಿಯೊಂದು ರಾಜ್ಯಗಳಲ್ಲಿ ಇರುತ್ತೆ ಹೌದಾ ಸೊ ನಮ್ಮ ರಾಜ್ಯದಲ್ಲಿ ಎಲ್ಲೈತಿ ಅಂದ್ರೆ ಬೆಂಗಳೂರೊಳಗಡೆ ಕೇಂದ್ರ ಕಚೇರಿ ಇದೆ ಅಂಡ್ ಇಲ್ಲಿ ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ಪ್ರತಿಯೊಂದು ರಾಜ್ಯಗಳ ಎಡಿ ಜಿ ಪಿ ಅವ್ರ ಮುಖ್ಯಸ್ಥರಾಗಿರ್ತಾರೆ ಅದೋ ಪ್ರತಿಯೊಂದು ರಾಜ್ಯಗಳ ಎಡಿ ಜಿ ಪಿ ಅವ್ರ ಏನಾಗಿರ್ತಾರೆ ಅಂತಂದ್ರ ಸೊ ಆ ಒಂದು ಅಧಿಕಾರಿ ಸಂಬಂಧಪಟ್ಟಂಗೆ ಆ ಒಂದು ಲೆವೆಲ್ ಅಲ್ಲಿ ಏನಾಗಿರ್ತಾರೆ ಅಂತಾರ ಅಧ್ಯಕ್ಷ ಆಗಿರ್ತಾರೆ ಸೊ ಈ ಒಂದು ಶಾಖೆ ಏನ್ ಮಾಡುತ್ತೆ ಅಥವಾ ಈ ಒಂದು ಬ್ರಾಂಚ್ ಏನ್ ಮಾಡುತ್ತೆ ಅಂತಂದ್ರ ಕೊಲೆ ಆಗಿರ್ಬೋದು ಗಲಭೆಗಳು ನಡೆದಿದ್ದು ಅಂದ್ರ ಅಥವಾ ಫೋರ್ಜರಿ ಆಗಿತ್ತು ಅಂದ್ರ ಅಥವಾ ಕೋಟಾ ನೋಟುಗಳಾಗಿತ್ತು ಅಂದ್ರ ರಾಜ್ಯ ಸರ್ಕಾರದ ಅಥವಾ ಹೈಕೋರ್ಟ್ನಿಂದ ಏನ್ ಮಾಡ್ತಾರೆ ಅಂತಂದ್ರ ತನಿಖೆಗಳನ್ನ ಮಾಡ್ತಾರೆ ಸೊ ರಾಜ್ಯ ಸರ್ಕಾರ ರಿಪೋರ್ಟ್ ಅನ್ನ ಕೊಡ್ತು ಅಂತ ಇದ್ರ ವಿರುದ್ಧ ತನಿಖೆ ಮಾಡ್ತಕ್ಕಂತ ಕೆಲಸ ಯಾರು ಮಾಡ್ತಾರೆ ಅಂತ ಸಿ ಐ ಡಿಗಳು ಮಾಡ್ತಾರೆ ಪ್ರತಿಯೊಂದು ರಾಜ್ಯಕ್ಕೂ ಏನಾಗಿರ್ತತಿ ಅಂತ ಸಿ ಐ ಡಿ ಇರುತ್ತೆ ಇನ್ನ ಎಸ್ಪಿಜಿ ಜಿ ಅಂತ ಹೇಳ್ತೀವಿ ಹೌದಾ ಎಸ್ ಪಿ ಜಿ ಅಂತ ಹೇಳ್ತೀವಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ತೀವಿ ಯಾವ್ದು ಅಂತಂದ್ರ ಎಸ್ ಪಿ ಜಿ ಅಂತಕ್ಕಂಥದ್ದು ಹೌದಾ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ತೀವಿ ಎಷ್ಟಲ್ಲಿ ಸ್ಥಾಪನೆ ಆಗತ್ತೆ ಅಂದ್ರ ಹತ್ತೊಂಬತ್ತರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗತ್ತೆ ಯಾವ್ದು ಅಂತಂದ್ರ ಎಸ್ ಪಿ ಜಿ ಅಂತಾರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ತಿವಿ ವಿಶೇಷ ಭದ್ರತಾ ಪಡೆ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತ ಹತ್ತೊಂದ್ರ ಎಂಬತ್ನಾಲ್ಕರೊಳಗಡೆ ಏನಾಗುತ್ತೆ ಅಂತಾರೆ ಇಂದಿರಾ ಅವ್ರ ಹತ್ಯೆ ಆಗುತ್ತಾ ಅವರ ಬಾಡಿ ಗಾರ್ಡ್ ಏನ್ ಮಾಡ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಅವ್ರನ್ನ ಹತ್ಯೆ ಮಾಡ್ತಾರೆ ಹತ್ತೊಂದರ ಎಂಬತ್ನಾಲ್ಕರೊಳಗಡೆ ಪ್ರಧಾನಮಂತ್ರಿ ಕೂಡ ಪ್ರೊಟೆಕ್ಷನ್ ಇಲ್ಲಲ್ಲ ಪ್ರಧಾನಮಂತ್ರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಪ್ರೊಟೆಕ್ಷನ್ ನ ಕೊಡಬೇಕು ಅಂತಾನೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವ್ದು ಅಂತಾರೆ ಎಸ್ ಪಿ ಜಿ ಸೊ ಎಷ್ಟಲ್ಲಿ ಸ್ಥಾಪನೆ ಆಗತ್ತೆ ಅಂದ್ರೆ ಹತ್ತೊಂಬತ್ತರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ಅಂಡ್ ಕೇಂದ್ರ ಎಲ್ಲಿದೆ ಅಂತ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಅಂಡ್ ಪ್ರೆಸೆಂಟ್ ಮುಖ್ಯಸ್ಥರು ಯಾರಿದ್ದಾರೆ ಅಂತಂದ್ರ ಅಲೋಕ್ ಶರ್ಮಾ ಅವರು ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ ಅದ ಅಲೋಕ್ ಶರ್ಮಾ ಅವ್ರು ಏನಿದ್ದಾರೆ ಅಂತಾರ ಪ್ರೆಸೆಂಟ್ ಇದ್ರದ್ದು ಮುಖ್ಯಸ್ಥರಾಗಿದ್ದಾರೆ ಯಾರು ಅಂತ ಅಲೋಕ್ ಶರ್ಮಾ ಅವರು ಸೊ ಹಂಗಾದ್ರೆ ಇಲ್ಲಿ ಇವರ ಏಕೈಕ ಜವಾಬ್ದಾರಿಯನ್ನು ಭಾರತದ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಮತ್ತು ಅವರ ಕುಟುಂಬಕ್ಕೆ ರಕ್ಷಣೆ ಕೊಡತಕ್ಕಂತ ಕೆಲಸ ಯಾರು ಮಾಡ್ತಾರೆ ಅಂತ ಎಸ್ ಪಿ ಮಾಡ್ತಾರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ತೀವಿ ಸೊ ಅದಾದ್ರೆ ನೆಕ್ಸ್ಟ್ ಮೇ ಯಾವುದು ಅಂತ ಎನ್ ಸಿ ಬಿ ಅಂತ ಹೇಳ್ತೀವಿ ಎನ್ ಸಿ ಬಿ ಅಂತರ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಹೇಳ್ತೀವಿ ಅಂದ್ರೆ ಡ್ರಗ್ಸ್ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಂತ ಹೇಳ್ತೀವಿ ಎಷ್ಟಲ್ಲಿ ಸ್ಥಾಪನೆ ಆಗತ್ತೆ ಅಂದ್ರೆ ಹತ್ತೊಂಬತ್ತರ ಎಂಬತ್ತಾರೊಳಗಡೆ ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿ ಇರೋದೆಲ್ಲಿ ಎಲ್ಲಿ ಅಂತರ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಅಂಡ್ ಪ್ರೆಸೆಂಟ್ ಎನ್ ಸಿ ಬಿ ಹೆಡ್ ಯಾರಿದ್ದಾರೆ ಅಂತ ಸತ್ಯನಾರಾಯಣ ಪ್ರಧಾನ್ ಅಂತ ಹೇಳ್ತೀವಿ ಸತ್ಯನಾರಾಯಣ್ ಪ್ರಧಾನ್ ಅವ್ರು ಏನಿದ್ದಾರೆ ಅಂತ ಎನ್ ಸಿ ಬಿ ಹೆಡ್ ಇದಾರೆ ಸೊ ಏನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಮಾದಕ ವಸ್ತುಗಳ ಅಂದ್ರೆ ಡ್ರಗ್ಸ್ ಅಂತ ಏನಿರ್ತಿವಿ ಅವುಗಳು ಕಳ್ಳ ಸಾಗಾಣಿಕೆ ಆಗ್ತಿತ್ತು ಅಥವಾ ಅವುಗಳ ಸಪ್ಲೈ ಆಗ್ತಿತ್ತು ಅಂದ್ರೆ ಅದ್ರ ವಿರುದ್ಧ ಕ್ರಮಗಳನ್ನ ಕೈಗೊಂಡು ಅಂತಹ ಅಪರಾಧಗಳನ್ನ ತನಿಖೆ ಮಾಡ್ತಕ್ಕಂಥ ಕೆಲಸ ಯಾರ್ ಮಾಡ್ತಾರೆ ಅಂತಾರೆ ಏನ್ ಸಿ ಬಿ ಮಾಡ್ತಾರೆ ಭಾರತದ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತ ಜೊತೆಗೆ ಏನಾದ್ರು ಎಫೆಕ್ಟ್ ಆಗ್ತಾ ಇತ್ತು ಅಂತಂದ್ರೆ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕೂಡ ಯಾರು ಮಾಡ್ತಾರೆ ಅಂತಾರೆ ಈ ಒಂದು ಎನ್ ಸಿ ಬಿ ಮಾಡುತ್ತೆ ಹೌದಾ ಈ ಒಂದು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಂತ ಹೇಳ್ತೀವಿ ಅಂಡ್ ನೆಕ್ಸ್ಟ್ ಒನ್ ಯಾವ್ದು ಇದು ಒಂದು ಇಂಟರ್ನ್ಯಾಷಲ್ ಲೆವೆಲ್ ಇರ್ತಕ್ಕಂಥ ಆರ್ಗನೈಸೇಷನ್ ಯಾವ್ದು ಅಂತ ಇಂಟರ್ಪೋಲ್ ಅಂತ ಹೇಳ್ತೀವಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ಇಂಟರ್ಪೋಲ್ ಅಂತಕ್ಕಂಥ ಸಂಸ್ಥೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಸೊ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತರ ಇಪ್ಪತ್ತ್ ಮೂರಲ್ಲಿ ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂದ್ರೆ ಫ್ರಾನ್ಸ್ ನ ಲಯಾನ್ ಒಳಗಡೆ ಕೇಂದ್ರ ಕಚೇರಿ ಇದೆ ಹೌದಾ ಹಂಗಾದ್ರೆ ಪ್ರೆಸೆಂಟ್ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಅಹಮದ್ ನಜೀರ್ ಅಲ್ ರೈಸ್ ಅಂತ ಹೇಳ್ತೀವಿ ಅಹಮದ್ ನಜೀರ್ ಅಲ್ ರೈಸ್ ಅವ್ರ ಏನಿದ್ದಾರೆ ಅಂದ್ರೆ ಪ್ರೆಸೆಂಟ್ ಹೆಡ್ ಯಾರ ಹೆಡ್ ಇದಾರೆ ಅಂಡ್ ಏನು ಅಂತಂದ್ರೆ ಇಲ್ಲಿ ಇದು ವಿಶ್ವದಾದ್ಯಂತ ಪೊಲೀಸ್ ಸಹಕಾರ ಮತ್ತು ಅಪರಾಧ ನಿಯಂತ್ರಣವನ್ನು ಸುಗಮಗೊಳಿಸಿ ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದೆ ಇದು ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಿಬಿಐ ಗಳು ಏನಾಗಿರ್ತವೆ ಅಂದ್ರೆ ಇಂಟರ್ಪೋಲ್ ನ ನೋಡಲ್ ಏಜೆನ್ಸಿ ಆಗಿ ಕೆಲಸ ಮಾಡ್ತವೆ ಅಂದ್ರೆ ಪ್ರತಿಯೊಂದು ಪೊಲೀಸ್ ವ್ಯವಸ್ಥೆಗೆ ಸಂಬಂಧ ಅವರ ಕೆಲಸ ಈಸಿ ಆಗ್ಬೇಕು ಅಂಡ್ ಅವ್ರಿಗೆ ಎಷ್ಟು ಸಹಕಾರ ಕೊಡೋಕಾಗದ ಅಷ್ಟು ಸಹಕಾರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲ್ಪಿಸಕಂದ್ ಯಾವ್ದು ಅಂತ ಇಂಟರ್ಪೋಲ್ ಅಂತ ಹೇಳ್ತೀವಿ ಸೊ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂತ ಒಂದು ಆರ್ಗನೈಸೇಷನ್ ಯಾವುದು ಅಂತ ಇಂಟರ್ ಪೋಲ್ ಅಂತಕ್ಕಂಥದ್ದು ಸೊ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತೂರ ಇಪ್ಪತ್ ಮೂರು ಕೇಂದ್ರ ಕಚೇರಿ ಅಂದ್ರೆ ಫ್ರಾನ್ಸ್ ನ ಲಯೋನ್ ಅಂತ ಹೇಳ್ತೀವಿ ಸೊ ಇದಾದ ನಂತರ ಕೆಲವೊಂದಿಷ್ಟ ಅಂದ್ರೆ ಪೊಲೀಸ್ ವಿಶೇಷ ಪಡೆಗಳು ಅಂತ ಬರ್ತವೆ ಅದ್ರಲ್ಲಿ ಮೊದಲೇದ್ ಯಾವ್ದು ಅಂದ್ರೆ ಬಿ ಎಸ್ ಎಫ್ ಬಿ ಎಸ್ ಎಫ್ ಅಂತಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ ಹೌದಾ ಬಿ ಎಸ್ ಎಫ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೈದು ಡಿಸೆಂಬರ್ ಒಂದು ಸ್ಥಾಪನೆ ಆಗತ್ತೆ ಕೇಂದ್ರ ಕಚೇರಿ ಅಲ್ಲಿ ಐತಿ ಅಂದ್ರೆ ನವದೆಹಲಿಯಲ್ಲಿದೆ ಪ್ರೆಸೆಂಟ್ ಹೆಡ್ ಯಾರಿದ್ದಾರೆ ಅಂತಂದ್ರ ನಿತಿನ್ ಅಗರ್ವಾಲ್ ಅವರು ಹೆಡ್ಡಿದ್ದಾರೆ ಹೌದಾ ನಿತಿನ್ ಅಗ್ರವಾಲ್ ಅವರು ಹೆಡ್ಡಿದ್ದಾರೆ ಅಂಡ್ ಇಲ್ಲಿ ಧ್ಯೇಯ ವಾಕ್ಯ ಏನು ಅಂತಾರ ಡ್ಯೂಟಿ ಅಂಡ್ ಟು ಡೆತ್ ಅಂತ ಹೇಳ್ತೀವಿ ಸೊ ಡೇ ಧ್ಯೇಯ ವಾಕ್ಯ ಏನೈತಿ ಥೀಮ್ ಏನೈತಿ ಅಂತಾರ ಸೊ ಡೆತ್ ಆಗುವರೆಗೂ ಕೆಲಸ ಮಾಡ್ಬೇಕು ಅಂತ ಅಂದ್ರ ಡ್ಯೂಟಿ ಅಂಡ್ ಟು ಡೆತ್ ಅಂತ ಹೇಳ್ತೀವಿ ಸೊ ವಿಶೇಷತೆ ಏನು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ಮಧ್ಯದಲ್ಲಿ ಭಾರತವನ್ನ ರಕ್ಷಣಾ ಮಾಡ್ತಕ್ಕಂತ ಪಾಕಿಸ್ತಾನದಿಂದ ಭಾರತವನ್ನ ರಕ್ಷಣಾ ಮಾಡ್ತಕ್ಕಂತ ಪೊಲೀಸ್ ಪಡೆ ಯಾವುದು ಅಂತ ಬಿ ಎಫ್ ಅಂತ ಹೇಳ್ತೀವಿ ಹೌದಾ ಸೊ ಪಾಕಿಸ್ತಾನದ ಭಾರತವನ್ನ ರಕ್ಷಣೆ ಮಾಡ್ತಕ್ಕಂತ ಪೊಲೀಸ್ ಪಡೆ ಯಾವುದು ಅಂತಂದ್ರೆ ದಟ್ ಇಸ್ ಬಿ ಎಸ್ ಎಫ್ ಅಂತ ಹೇಳ್ತೀವಿ ಇನ್ನ ಎರಡನೇದ್ ಯಾವ್ದು ಅಂತಾರ ಸಿಆರ್ ಪಿ ಎಫ್ ಅಂತ ಹೇಳ್ತೇವೆ ಹೌದಾ ಸಿ ಆರ್ ಪಿ ಎಫ್ ಅಂತ ಹೇಳ್ತೀವಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತೇವೆ ಅದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತ ಹೇಳ್ತೇವೆ ಹೌದಾ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತ ಹೇಳ್ತೀವಿ ಹಾಗಾದ್ರೆ ಸ್ಥಾಪನೆ ಆಗಿದೆ ಅಷ್ಟಲ್ಲಿ ಅಂತರ ಹತ್ತೊಂಬತ್ತೂರ ಮೂವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಸೊ ಜುಲೈ ಇಪ್ಪತ್ತೇಳರಂದು ಏನಾಗತ್ತೆ ಅಂದ್ರೆ ಸ್ಥಾಪನೆ ಆಗತ್ತೆ ಅಂಡ್ ಕೇಂದ್ರ ಕಚೇರಿ ಇರೋದೆ ಅಂದ್ರೆ ಇದ್ರದ್ದು ಕೂಡ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಪ್ರೆಸೆಂಟ್ ಹೆಡ್ ಯಾರಿದ್ದಾರೆ ಅಂತರ ಅನೀಶ್ ದಯಾಳ್ ಸಿಂಗ್ ಹೌದಾ ಮೊನ್ನೆ ಚೇಂಜ್ ಆದ್ರ ಮೊನ್ನೆ ನ್ಯೂಸ್ ಪೇಪರ್ ಒಡೆ ಕೊಟ್ಟಿದ್ರು ಯಾರು ಅಂತರ ಅನೀಶ್ ದಯಾಳ್ ಸಿಂಗ್ ಅಂತ ಹೇಳ್ತೀವಿ ಕಮಾಂಡರ್ ಮುಖ್ಯಸ್ಥರಾಗಿರ್ತಾರೆ ಸೊ ಹಾಗಾದ್ರೆ ವಿಶೇಷತೆ ಏನು ಅಂದ್ರೆ ಸಿಆರ್ಪಿಎಫ್ ಪಿ ಎಫ್ ಅಂತಕ್ಕಂಥದ್ದು ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಕಾನೂನು ವ್ಯವಸ್ಥೆಯನ್ನ ಈ ಒಂದು ಕಾನೂನು ವ್ಯವಸ್ಥೆನ ಸುಗಮವಾಗಿ ಕಾಪಾಡ್ತಕ್ಕಂಥದ್ದು ಕಾನೂನು ವ್ಯವಸ್ಥೆಗಳನ್ನ ಕಾಪಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರ ಈ ಒಂದು ಸಿಆರ್ಪಿಎಫ್ ಅಂತ ಹೇಳ್ತೀವಿ ಹೌದಾ ಕಾನೂನು ವ್ಯವಸ್ಥೆನ ಕಾಪಾಡ್ತಕ್ಕಂಥದ್ದು ಯಾವ್ದು ಅಂತ ಸಿಆರ್ ಪಿ ಎಫ್ ಆಗಿರತ್ತೆ ಸೊ ಹಾಗಾಗಿ ಪೊಲೀಸ್ ಕಾರ್ಯಾಚರಣೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ಸಿಆರ್ ಪಿ ಎಫ್ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಯಾವುದು ಅಂದ್ರೆ ಸಿ ಐ ಎಸ್ ಎಫ್ ಅಂತ ಹೇಳ್ತೀವಿ ಹೌದಾ ಸೊ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ ಅಥವಾ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂತ ಹೇಳ್ತೀವಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಸೊ ಹತ್ತೊಂಬತ್ ನೂರ ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿಯಲ್ಲಿ ಐತಿ ಅಂತ ನವದೆಹಲಿ ಒಳಗಡೆ ಇದೆ ಅದ ಪ್ರಸ್ತುತ ಮುಖ್ಯಸ್ರು ಅಂದ್ರೆ ರೀಸನ್ ಹೋದ್ರೆ ಸಿಂಗ್ ಅವ್ರು ಕೂಡ ಹೌದಾ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥರು ಅಂತ ಆಗಿದ್ದಾರೆ ಫಸ್ಟ್ ಟೈಮ್ ಆಗಿದ್ದಾರೆ ಸಿಂಗ್ ಅಂತ ಹೌದಾ ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೇಂದ್ರ ಕಚೇರಿ ಇರೋದೆಲ್ಲಿ ಅಂತ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಹಾಗಾದ್ರೆ ಇದ್ರ ಧ್ಯೇಯವಾಕ್ಯ ಏನು ಅಂತಂದ್ರ ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ಪ್ರೆಸೆಂಟ್ ಮುಖ್ಯಸ್ಥರು ಚೇಂಜ್ ಆಗಿದಾರೆ ನೀನಾ ಸಿಂಗ್ ಅಂತ ಸೊ ಹಾಗಾದ್ರೆ ಇಲ್ಲಿ ಧೇಯ ವಾಕ್ಯ ಏನಾಗುತ್ತೆ ಅಂದ್ರ ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ ಅಂತ ಹೇಳ್ತಿವಿ ಸೊ ಅದಾದ್ರೆ ನೆಕ್ಸ್ಟ್ ಏನು ಅಂದ್ರ ವಿಶೇಷತೆ ಏನು ಅಂದ್ರ ಸರ್ಕಾರದ ಮೂಲ ಸೌಕರ್ಯ ಯೋಜನೆಗಳಾಗಿರ್ಬೋದು ಅಂದ್ರೆ ಪರಮಾಣು ವಿದ್ಯುತ್ ಸ್ಥಾವರಗಳಾಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ನೇವಿ ಒಳಗಡೆ ಆಗಿರ್ಬೋದು ಏರ್ಪೋರ್ಟ್ ಒಳಗಡೆ ಆಗಿರ್ಬೋದು ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಯಾರು ಅಂತಂದ್ರೆ ಈ ಒಂದು ಅಹ್ ಸಿಎಸ್ ಎಫ್ ದವರು ಅಂತ ಹೇಳ್ತೀವಿ ಹೌದಾ ಸಿ ಎಸ್ ಎಫ್ ಏನ್ ಮಾಡುತ್ತೆ ಅಂತ ಕೆಲಸ ಮಾಡುತ್ತೆ ನೆಕ್ಸ್ಟ್ ಒನ್ ಯಾವ್ದು ಅಂತಾರ ಐ ಟಿ ಬಿ ಪಿ ಅಂತ ಹೇಳ್ತೀವಿ ಅಂದ್ರೆ ಇಂಡೋ ಟಿಬೆಟಿಯನ್ ಬೋರ್ಡರ್ ಪೊಲೀಸ್ ಅಂತ ಹೇಳ್ತೀವಿ ಹೌದಾ ಟಿಬೆಟ್ ಮತ್ತು ಚೀನಾದ ಗಡಿಯಿಂದ ನಮ್ಮ ಭಾರತವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಐಟಿಬಿಪಿ ಬಿ ಪಿ ಅಂತ ಹೇಳ್ತೀವಿ ಸೊ ಇದು ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತರ ಅರವತ್ ಮೂರಲ್ಲಿ ಸ್ಥಾಪನೆ ಆಗುತ್ತೆ ಅಂಡ್ ಕೇಂದ್ರ ಕಚೇರಿ ಎಲ್ಲಿ ಅಂದ್ರೆ ನವದೆಹಲಿ ಒಳಗಡೆ ಕೇಂದ್ರ ಕಚೇರಿ ಇದೆ ಅಂಡ್ ಪ್ರಸ್ತುತ ಮುಖ್ಯಸ್ಥರಿ ಯಾರಿದ್ದಾರೆ ಅಂತಂದ್ರೆ ಇಲ್ಲಿ ಪ್ರಸ್ತುತ ಮುಖ್ಯಸ್ಥರ ಯಾರಿದ್ದಾರೆ ಅಂತ ರಾಹುಲ್ ರಾವ್ ಅಂತ ಹೇಳ್ತೀವಿ ಸೊ ಪ್ರೆಸೆಂಟ್ ಹೆಡ್ ಯಾರಿದ್ದಾರೆ ಅಂತ ರಾಹುಲ್ ರಾವ್ ಅವರು ಏನಾಗಿದ್ದಾರೆ ಅಂದ್ರೆ ಹೆಡ್ ಆಗಿದ್ದಾರೆ ಅಂಡ್ ವಿಶೇಷತೆ ಏನು ಅಂದ್ರೆ ಭಾರತ ಮತ್ತು ಚೀನಾದ ಗಡಿ ಭದ್ರತಾ ಪಡೆನ ಅವಾಗ ಹೇಳಿದೆ ಟಿಬೆಟ್ ಅಂದ ಅಂದ್ರೆ ಚೀನಾದಿಂದ ನಮ್ಮ ಭಾರತವನ್ನು ರಕ್ಷಣೆ ಮಾಡತಕ್ಕಂತ ಪಡೆ ಯಾವುದು ಅಂತಂದ್ರೆ ಅದು ಐ ಅಂತ ಹೇಳ್ತೀವಿ ಅಂಡ್ ಇನ್ನೊಂದು ಯಾವುದು ಅಂದ್ರ ಅಸ್ಸಾಂ ರೈಫಲ್ಸ್ ನೆನಪಿಟ್ಕೊಡ್ರಿ ಯಾವುದು ಅಂತ ಅಸ್ಸಾಂ ರೈಫಿಲ್ಸ್ ಇಡೀ ಭಾರತದೊಳಗಡೆ ಅತಿ ಹಳೆಯ ರಕ್ಷಣಾ ಪಡೆ ಅಥವಾ ಹಳೆಯ ಪ್ಯಾರಾಮಿಲಿಟರಿ ಪಡೆ ಯಾವುದು ಅಂತಂದ್ರ ಅದು ಈ ಒಂದು ಅಸ್ಸಾಂ ರೈಫಲ್ಸ್ ಅತಿ ಹಳೆಯದ ಯಾವುದು ಅಂತರ ಅಸ್ಸಾಂ ರೈಫಲ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಕೇಂದ್ರ ಕಚೇರಿ ಅಂತ ಶಿಲಾಂಗ್ ಒಳಗಡೆ ಕೇಂದ್ರ ಕಚೇರಿ ಇದೆ ಹೌದಾ ಶಿಲಾಂಗ್ ಒಳಗಡೆ ಏನಾಗುತ್ತೆ ಅಂದ್ರೆ ಇದ್ರ ಕೇಂದ್ರ ಕಚೇರಿ ಕಂಡು ಬರುತ್ತೆ ಅಂಡ್ ಇನ್ನೊಂದು ಇದ್ರ ಮೊದಲ ಕೇಂದ್ರ ಕಚೇರಿಯಲ್ಲಿತ್ತು ಅಥವಾ ಶಿಲ್ಲಾಂಗ್ ಅನ್ನೋದು ಏನಾಗತ್ತತಿ ಅಂತಂದ್ರ ಆಕ್ಚುಲಿ ಇದು ಎಲ್ಲಿ ಕಂಡು ಬರುತ್ತೆ ಅಂತಾರ ಮಣಿಪುರದ ಖಾಸಿ ಹಿಲ್ಸ್ ಅಂತ ಹೇಳ್ತಿವಿ ಖಾಸಿ ಬೆಟ್ಟಗಳು ಅಂತ ಹೇಳ್ತಿವಿ ಖಾಸಿ ಬೆಟ್ಟಗಳಲ್ಲಿ ಪ್ರಾದೇಶಿಕ ಕಚೇರಿ ಕಂಡು ಬರುತ್ತೆ ಅಂಡ್ ಒಂದು ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸುಮಾರು ಹತ್ತು ಕಚೇರಿಗಳು ಇದಾವೆ ಅದರ ಮುಖ್ಯ ಕಚೇರಿ ಒಂದ್ ಎಲ್ಲಿ ಅಂದ್ರೆ ಶಿಲ್ಲಾಂಗು ಇನ್ನೊಂದ್ ಎಲ್ಲಿ ಅಂದ್ರ ಖಾಸಿ ಹಿಲ್ಸ್ ಗಳಲ್ಲಿ ಕಂಡು ಬರುತ್ತೆ ಪ್ರಸ್ತುತ ಮುಖ್ಯಸ್ಥರಿ ಯಾರಿದ್ದಾರೆ ಅಂದ್ರೆ ಪ್ರದೀಪ್ ಚಂದ್ರನ್ ನಾಯರ್ ಅಂತ ಹೇಳ್ತಿವಿ ಇವ್ರು ಏನಾಗಿದ್ದಾರೆ ಅಂದ್ರ ಪ್ರೆಸೆಂಟ್ ಹೆಡ್ ಇದ್ದಾರೆ ಅಸ್ಸಾಂ ರೈಪಿಲ್ಸ್ ವಿಶೇಷತೆ ಏನೇನು ಅಂತಂದ್ರ ಈಶಾನ್ಯ ಭಾರತದಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆನ ಕಾಪಾಡಿಕೊಂಡು ಅವರ ಈಶಾನ್ಯ ರಾಷ್ಟ್ರಗಳನ್ನ ಕಾಪಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಅಸ್ಸಾಂ ರೈಫಿಲ್ಸ್ ಅಂತ ಹೇಳ್ತೀವಿ ನಾನು ಅವಾಗ್ಲೇ ಹೇಳಿದೆ ಮಯನ್ಮಾರ್ ಗಡಿಯಿಂದ ಆಗಿರ್ಬೋದು ಬಾಂಗ್ಲಾದೇಶದ ಗಡಿಯಿಂದ ಆಗಿರ್ಬೋದು ಆ ಈಶಾನ್ಯ ರಾಷ್ಟ್ರಗಳಂತ ಏನ್ ಕರಿತಿರೋ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಅಂತ ಏನ್ ಕರಿತೇವೆ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಸ್ಸಾಂ ರೈಫಿಲ್ಸ್ ಏನ್ ಮಾಡುತ್ತೆ ಅಂತಾರ ಅವ್ರನ್ನ ರಕ್ಷಣೆ ಮಾಡುತ್ತೆ ಈಶಾನ್ಯ ಗಡಿ ಪ್ರದೇಶಗಳ ಭದ್ರತೆಗಾಗಿ ಉತ್ಕೊಂಡಿರೋದು ಯಾವುದು ಅಂತ ಅಸ್ಸಾಂ ರೈಫಿಲ್ಸ್ ಅಂತ ಹೇಳ್ತೀವಿ ಸೊ ಒಂದು ಅಸ್ಸಾಂ ರೈಫಿಲ್ಸ್ ಐ ಟಿ ಬಿ ಪಿ ಇನ್ನೊಂದು ಯಾವುದು ಅಂತಂದ್ರ ಸಿ ಐ ಎಸ್ ಎಫ್ ಅಂತ ಹೇಳ್ತೀವಿ ಸಿಆರ್ ಪಿ ಎಫ್ ಆಗಿರ್ಬೋದು ಬಿ ಎಸ್ ಎಫ್ ಆಗಿರ್ಬೋದು ಇಂಟರ್ಪೋಲ್ ಆಗಿರ್ಬೋದು ಎನ್ ಸಿ ಬಿ ಆಗಿರ್ಬೋದು ಎಸ್ ಪಿ ಜಿ ಆಗಿರ್ಬೋದು ಸಿ ಐ ಡಿ ಆಗಿರ್ಬೋದು ಎ ಇ ಡಿ ಅಂತ ಹೇಳ್ತೀವಿ ಸಿ ವಿ ಸಿ ಅಂತ ಹೇಳ್ತೀವಿ ಸಿ ಬಿ ಐ ನೆಕ್ಸ್ಟ್ ಯಾವ್ದು ಒಂಥರ ಐ ಬಿ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವ್ದು ಒಂಥರ ರಾ ಸೊ ಇವಿಷ್ಟು ಏನಾಗಿದಾವು ಅಂತಂದ್ರ ಪೊಲೀಸ್ ಸಂಘಟನೆಗಳು ಅಂತ ಹೇಳ್ತೀವಿ ಅಂಡ್ ವಿಶೇಷ ಸಂಘಟನೆಗಳು ಅಂತ ಹೇಳ್ತೀವಿ ವಿಶೇಷ ಪೊಲೀಸ್ ಪಡೆಗಳು ಅಂತ ಹೇಳ್ತೀವಿ ಸೊ ಇತ್ತೀಚೆಗೆ ಇವುಗಳ ಮೇಲ್ಗಡೆ ಕ್ವೆಶನ್ಸ್ ಅನ್ನ ರೈಸ್ ಮಾಡ್ತಿದ್ದಾರೆ ಸೊ ಪಾರ್ಟ್ ಒನ್ ಅನ್ನು ನೋಡಿ ಪೊಲೀಸ್ ಸಿಸ್ಟಮ್ ಬಗ್ಗೆ ಅದಾದ ನಂತರ ಪಾರ್ಟ್ ಟೂ ಅನ್ನು ನೋಡಿ ಪೊಲೀಸ್ ಸಿಸ್ಟಮ್ ಬಗ್ಗೆ ಸೊ ಇದು ಅದರಲ್ಲಿ ಏನಾಗಿದೆ ಅಂದ್ರೆ ಜಸ್ಟ್ ಇಂಟ್ರೊಡಕ್ಷನ್ ಮತ್ತು ವಲಯಗಳನ್ನ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಏನಾಗ ಕೊಟ್ಟಿದ್ದೀವಿ ಅಂದ್ರೆ ಪೊಲೀಸ್ ಸಂಘಟನೆಗಳು ಮತ್ತು ವಿಶೇಷ ವಲಯಗಳ ಬಗ್ಗೆ ಕೊಟ್ಟಿದ್ವಿ ವಿಶೇಷವಾಗಿರ್ತಕ್ಕಂಥ ಪಡೆಗಳ ಬಗ್ಗೆ ಕೊಟ್ಟಿದ್ದೀವಿ ಅಂಡ್ ಥ್ಯಾಂಕ್ ಯು ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು